ಆತ್ಮೀಯ ಎಚ್ 16 ನ್ಯೂಸ್ ಅಥವಾ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸ್ತಾ ನಾನು ಎಮ್ ಐ ಅಥವಾ ಮಲಪಾಜಿರ್ತಾವ. ಇವತ್ತಿನ ಪ್ರಮುಖ ಸುದ್ದಿಗಳು ಈಗಾಗಲೇ ನೀವು ಆತುರದಿಂದ ನೋಡ್ತಾ ಇದ್ದೀರಿ. ಅವು ಯಾವ ಹೊಸ ಸುದ್ದಿಗಳು ಇವತ್ತು ಅಂಥವು ಏನು ಅವಘಟಿಸಿದವ ಅಥವಾ ಒಳ್ಳೆಯವು ಘಟಿಸಿದವ ಏನಾಗಿದಾವ ಎಂತಾಗಿದೆ ನೋಡ್ರಿ. ಮುಂದೆ ಬರುತ್ತಿರುವಂಥ ಈ ದೃಶ್ಯಾವಳಿಯ ಜೊತೆಗೆ ಈ ಒಂದು ಸುದ್ದಿಗಳೆಲ್ಲ ತಮ್ಮನ್ನು ತಾವೇ ಸುಜ್ಞಾನಕ್ಕೆ ಒಡ್ಡಿಕೊಂಡು ದಾಸ ಕೆಳ ಹಂತದಿಂದ ಮೇಯಿನ ಹೆಸರಿನಲ್ಲಿ ಕರ್ನಾಟಕದ ಜಪದಕಾರರ ಸಮಗ್ರ ಸಾಹಿತ್ಯ ಸಂಘಟನೆಗಳ ಹತ್ತಾರರಂದು ಜನಿಸಿ ಮೈಸೂರು ವಿಶ್ವವಿದ್ಯಾಲಯದಿಂದ ಬಿಇ ಪದವಿ ಸಂತ ಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರವು ಎರಡು ಸಪಾಲದಾಸರು ಅಭಿನವ ಶ್ರೀ ಪ್ರಾಣೇಶ ವಿಶ್ವಲರ ಸುಳಾದಿಗಳು ಹೀಗೆ ಅನೇಕ ಜವರೇಗೌಡರು ಮೈಸೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದರು. ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿದರು. ಆ ಸಮಿತಿಯವರು ಬಹಳ ಸರಳವಾಗಿ ಕನಕದಾಸರ ರಚನೆ ಮಾಡಿದ್ದಂಥ ಕಾವ್ಯಗಳು ಕೀರ್ತನೆಗಳು ಮುಂದಿಗೀತೆಯನ್ನು ಮಾಡಿಕೊಟ್ರು. ಅದನ್ನು ಪ್ರಿಂಟ್ ಮಾಡಿಸಿ ಸರ್ಕಾರ ಜನರಿಗೆ ಕಮ್ಮಿ ದುಡ್ಡಿನಲ್ಲಿ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಯಾಕಂದರೆ ಕನಕದಾಸರ ಬಗ್ಗೆ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ, ಕನಕದಾಸರ ಬಗ್ಗೆ ತಿಳ್ಕೋಬೇಕಾಗ್ತದೆ. ಮುಖ್ಯ ಜಾತಿ ಧರ್ಮ ಮುಖ್ಯ ಅಲ್ಲ. ಯಾರು ಕನಕದಾಸರ ಬಗ್ಗೆ ಕೆಲಸ ಮಾಡಿದ್ದಾರೆ, ಕನಕದಾಸರ ಬರಹಗಳು, ಕನಕದಾಸರ ವಿಚಾರಗಳು, ಕನಕದಾಸರು ಮಾಡಿದಂಥ ಸಮಾಜ ಸುಧಾರಣೆಯ ಕೆಲಸಗಳು ಇವನ್ನ ಜನಗಳಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಯಾಕಂತಂದ್ರೆ ನಾವೆಲ್ಲೂ ಇತಿಹಾಸ ಅರ್ಥ ಮಾಡ್ಕೊಂಡಾಗ್ಲೇ ಭವಿಷ್ಯ ರೂಪಿಸಲಿಕ್ಕೆ ಸಾಧ್ಯ. Together with this, equally, I would suggest digital financial literacy must be also a priority to build public confidence. As it is, we find a lot of concern about the way in which digital financial misleading access to some fraudsters are causing a lot of concern in the mind of public. But I would think it's equally all our responsibilities to make sure that we keep the public confidence intact. Otherwise, in this large and also very ambitious plan to go forward to achieve a developed India, we shouldn't lose the public's confidence. And in managing the banks, we should therefore be extremely careful that governance is given a priority. So by addressing both the access and also quality aspects of financial inclusion, I think we can ensure that all segments of the society get to travel in this journey towards Vikasit Bharat. ಸರಿಯನ್ನ ಬರ್ತಿದ್ದಾರೆ ಅಂತ ಹೇಳಿ ಇದರಲ್ಲಿ ಸಮಾಜದ ಮೇಲು ಕೀಳು ಅಸಮಾನತೆ ಮತ್ತೆ ಇದೆಲ್ಲ ಈ ಸಾಮಾಜಿಕವಾಗಿರ್ತಕ್ಕಂತಹ ಏರುಪೇರುಗಳನ್ನ ಅಂಕುಡೊಂಕುಗಳನ್ನ ತಿದ್ದುವುದಕ್ಕಾಗಿ ಹೋಗಲಾಡಿಸುವುದಕ್ಕಾಗಿ ಅವರು ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ತಾನೇ ಶ್ರೇಷ್ಠ ತನಗಿಂತ ಯಾರು ಶ್ರೇಷ್ಠ ಇಲ್ಲ ಎನ್ನುವಂತಹ ಅಭಿಮಾನದಿಂದ ಬೀಳುವಂತಹ ಮಾನವ ಕಣ್ಣನ್ನ ನೀವರು ಕಾವ್ಯದ ಮೂಲಕ ಅವರು ತೆರೆಸಿದ್ದಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೀನಿ. ಮತ್ತೆ ಕನಕದಾಸರು ಅವರು ಕುಲಾಲಿದ್ದರು, ವಿಷ್ಣು ಮಾನವರು ಹರಿಭಕ್ತಿ ಸಾಧನೆಯ ಮೂಲಕವಾಗಿ ಅವರು ಏನ್ ಮಾಡಿದ್ರು ಅಂದ್ರೆ ಭಗವಂತನ ವಿಶೇಷ ಒಂದು ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರು. ಇಂತಹ ಮಹಾನುಭಾವಿಗಳಿಗೆ ಇಂತಹ ಒಬ್ಬ ಸಂತ ಶ್ರೇಷ್ಠನಿಗೆ ಕುಲ ಕಾಡುತ್ತೆ ಅಂತಂದ್ರೆ ನಾವು ಉಚ್ಚಾರ ಮಾಡಬೇಕಾಗಿರ್ತಕ್ಕಂತಹ ಒಂದು ಸಂಗತಿಯಾಗಿದೆ. ಹಾಗಾದ್ರೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪಾಪ ಮತ್ತೆ
ಕುವೆಂಪು ಮತ್ತೆ ಕನಕದಾಸರನ್ನ ಬಿಡದಂತೆ ಕಾಡಿರ್ತಕ್ಕಂಥದ್ದು ಈ ಕುಲ ಆಗಿದೆ. ಕನಕದಾಸರು ಹೇಳ್ತಾರೆ, ಕುಲದ ಮೂಲವನ್ನೇ ಅವರು ಪ್ರಶ್ನೆ ಮಾಡ್ತಾರೆ. ಕುಲ ಕುಲ ಅನ್ನಿಸಿದರು ಕುಲ ಯಾವುದು? ಸತ್ಯ ಸುಸೌಮ್ಯ ಜನರಿಗೆ ಕೆಸರನ್ನು ತಾವರೆ ಕುಟ್ಟಲು ಅದಕ್ಕೊಂದು ವಿಶೇಷ ನಾಮನ್ನು ಅರ್ಪಿಸಲಿದ್ದಾರೆ. ಹಸುವಿನ ಮಾಂಸಗಳು ಸ್ಪರ್ಧಿ ಕ್ಷೀರವನ್ನು ವಸೂಲಿಗಳು ನಾವು ಸಭೆ ಸಮಾರಂಭಗಳಲ್ಲಿ ಕೇಳಿದ್ದೇವೆ. ಭಕ್ತ ಕನಕದಾಸರು ಇವತ್ತಿನಲ್ಲಿ ಒಂದೇ ಮತಕ್ಕೆ ಕಟ್ಟಿಕೊಂಡವರಲ್ಲ, ಎಲ್ಲ ಸಮಾಜದ ಏಕತೆಗೆ ಸಮಾನತೆಗೆ ಸಮಾನತೆಗೆ ಇವತ್ತು ಏನು ಕೀರ್ತನೆಗಳ ಮೂಲಕ ಸಮಾಜದ ಹಕ್ಕು ಡಬ್ಬುಗಳನ್ನು ತಿನ್ನುವಂತ ಕೆಲಸ ಮಾಡಿದರು ಸಂತ ಭಕ್ತ ಕನಕದಾಸರು ಅಂತಕ್ಕಂಥದ್ದನ್ನ ನಾವು ಹಿಂದೆ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ. ಹಾಗಾಗಿ ಇವತ್ತೇನು ಕುಲಕುಲವೆಲ್ಲದಿರಿ ಕುಲದ ನೆಲೆಯನ್ನೇನಾದರೂ ಬಲ್ಲಿಯಿಂದ ಬಲ್ಲಿರ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ಸಮಾಜದಲ್ಲಿ ಸಮಾನರಾಗಿ ಇವತ್ತು ಏನು ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಇವತ್ತು ಕೀರ್ತನೆಗಳ ಮೂಲಕ ಸಮಾಜವನ್ನ ಸುಧಾರಣೆ ತರುವಂತ ಕೆಲಸವನ್ನ 14ನೇ ಶತಮಾನದಲ್ಲಿ ಭಕ್ತ ಕನಕದಾಸರು ಮಾಡಿದ್ರು ಅಂತಕ್ಕಂಥ ಚರಿತ್ರೆಯನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಬೆಳಗ್ಗೆ ಇಲ್ಲಿಯವರೆಗೂ ಕೂಡ ನಾವು ವಿಶೇಷವಾಗಿ
ಇಲ್ಲಿವರೆಗೆ ತಾವೆಲ್ಲ ನೋಡಿದ್ರಲ್ಲ ಸುದ್ದಿಗಳನ್ನು, ಜೊತೆಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯದ, ಸ್ಥಾನಿಕ ಸುದ್ದಿಗಳನ್ನು ಈರಳಿಸಿದೆ ಮಗ. H16 ನ್ಯೂಸ್ ಅಥವಾ H16 ನ್ಯೂಸ್, ಅರ್ಥಾತ್ ಹೇ ಸೀತಾರಾಮ್, ಸತ್ಯ ಸುದ್ದಿಗಳು ನೀಡ್ತಾ ಇದೆಯಾ? ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಯಾಕೆಂದರೆ H16 ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.